छूट पड़ा गुर्दने तुम पंते बिठ रहे हो ಎಲ್ಲರೂ ನಿವಾಕೊಂಡಿರೋ ಒಡವೆ ಕಣ್ಣ ಬಿಚ್ಚಕೊಡಿ ಏಯ್ ಮದುವೆ ಕಣ್ಣ ಬರಲಿ ಮರ್ಯಾದಿಂದ ಒಡವೆ ಬಿಚ್ಚಿ ಪಂಚಲಾಕು ಏನ್ ನೋಡ್ತಾ ಇದ್ದೀರಾ ಬೇಗ ಬಿಚ್ಚಕೊಡಿ ಇಲ್ಲ ಅಂದ್ರೆ ಶೂಟ್ ಮಾಡ್ತೀನಿ ಸಬಾಶ್ ಪಬ್ಲಿಕ್ ಅಂದ್ರೆ ಹೀಗಿರ್ಬೇಕು ನೋಡಿ ನಿಮ್ಮಂತ ಪಬ್ಲಿಕ್ ಇದ್ರೆ ನಮ್ಮಂತ ಪೊಲೀಸ್ ಅವರಿಗೆ ಅರ್ಧ ಕೆಲಸ ಕಡಿಮೆ ಆದಾಗೆ ನೋಡ್ವೆ ಎಲ್ಲೂ ಹೋಗಲ್ಲ ನಮ್ಮ ಹತ್ರ ಇರುತ್ತೆ ಪೊಲೀಸ್ ಸ್ಟೇಷನ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಏನ್ರಿ ಅದು ಚಿನ್ನ ಬೆಳ್ಳಿ ಪಂಚೆ ಸೀರೆ ತಾಳಿ ಏನಿದೆಲ್ಲ ಇನ್ನೇನ್ ಮುಹೂರ್ತ ಹತ್ರಕ್ಕೆ ಬಂತು ಅಷ್ಟರಲ್ಲಿ ಕಲ್ಯಾಣ ಮಂಟಪಕ್ಕೆ ಕಳ್ಳರು ನುಗ್ಗೆ ಬಿಟ್ಟು ಅಂತೀನಿ ಆಮೇಲೆ ನಿಮ್ ಪೊಲೀಸ್ನವರು ಆ ಕಳ್ಳರನ್ನ ಅರೆಸ್ಟ್ ಮಾಡಿ ಒಡವೆಗಳನ್ನೆಲ್ಲ ಸ್ಟೇಷನ್ ಬಂದು ಬುಡಿಸ್ಕೊಳ್ಳಿ ಅಂತ ಹೇಳಿದ್ರಲ್ಲ ಅವ್ರು ಯಾರು ನಮ್ಮ ಡಿಪಾರ್ಟ್ಮೆಂಟ್ ಗೆ ಸೇರಿದವರಲ್ರಿ ಹಾಗಾದ್ರೆ ನಮ್ಮ ಒಡವೆಗಳನ್ನ ಬಾಚಿಕೊಂಡು ಹೋಗಿದ್ದು ಗಾಳಿಲಿ ಆಟನ ಹಾರಿಸ್ಕೊಂಡು ಅಡ್ಡ ಆಗ್ತಾ ಇದೀಯಾ ಆಟರಾಜ ಶಂಕರ್ನಾಗ್ ಭ್ರಮೆನಾ ನಿಮ್ಮಂತ ನಾಯಿಗಳನ್ನ ಹೊಡಿಯಕ್ಕೆ ಆ ಶಂಕರಣ್ಣ ಯಾಕೋ ಬರಬೇಕು ಅವರ ಆಶೀರ್ವಾದ ಇದ್ರೆ ಸಾಕು ಅದು ನನಗಿದೆ ಅಡ್ಡ ದಾರಿಲಿ ಹೋಗೋರ್ನ ಅಡ್ಡ ಹಾಕ್ಬಿಟ್ಟು ಅಡ್ಡಡ್ಡ ಕತ್ತರಿಸಿ ಹಾಕ್ಬಿಡ್ತೀನಿ ನೀನು ಮಾತಾಡ್ತಾ ಇರೋದು ಗಂಡಸರ ಎದುರುಗಡೆ ಅನ್ನೋದನ್ನ ಮರ್ತು ಬಿಟ್ಟಿದೀಯಾ ಅನ್ಸುತ್ತೆ ಆ ಗಂಡಸರನ್ನ ಹೆತ್ತಿರೋದು ಒಂದು ಹೆಣ್ಣು ಅನ್ನೋದನ್ನ ನೀನು ಮರ್ತು ಬಿಟ್ಟಿದೀಯಾ ಅನ್ಸುತ್ತೆ ನೀನಿರೋದು ಒಬ್ಳು ನಾವಿರೋದು ಬರೋಬ್ಬರಿ ಇಪ್ಪತ್ತು ಜನ ಗಂಡಸರು ಏನೇ ಹಂಗಾಗ್ತಾ ಇದೀಯಾ ಗಂಡಸರು ಅಂದ್ರಲ್ಲ ಯಾರು ಕಾಣ್ತಾ ಇಲ್ವೇ ಅಯ್ಯೋ ನಿನ್ನ ಕತ್ತರಿಸಾಕ್ತಾ ಉಳ್ಳ
ತಗೊಳ್ಳಿ ಇನ್ಸ್ಪೆಕ್ಟರ್. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಲೆನೋವಾಗಿ ಪರಿಣಮಿಸಿದ್ದ ದರೋಡೆಕೋರರನ್ನ ನಗರದ ಆಟೋ ಡ್ರೈವರ್ ಆಗಿರುವ ಗಂಗಾರವರು ಸದೆ ಬಡೆದು ಪೊಲೀಸರಿಗೆ ಒಪ್ಪಿಸೋದ್ರ ಜೊತೆಗೆ ಈ ಪ್ರಾಮಾಣಿಕತೆಯನ್ನ ಪ್ರಶಂಸಿಸಿ ಕಮಿಷನರ್ ಆಫ್ ಪೊಲೀಸ್ ಸರ್ಕಾರದ 50,000 ರೂಪಾಯಿ ಬಹುಮಾನವನ್ನ ನೀಡಿ ವ್ಯಕ್ತಪಡಿಸಿದ್ದಾರೆ. ಗಂಗಾ ತೋರಿದ ಈ ಧೈರ್ಯ ಸಾಹಸವನ್ನು ರಾಜ್ಯದಾದ್ಯಂತ ಅನು ಅರ್ಜುನ್ ಅಕ್ಕ ಏನಿದು, ಮಕ್ಳು ನೋಡಿದ್ರೆ ಮದ್ವೆ ವಯಸ್ಸಿಗೆ ಬಂದಿದ್ದಾರೆ, ನೀ ನೋಡಿದ್ರೆ ಮಗು ತರ ಕಣ್ಣೀರ್ ಹಾಕ್ತಿದ್ಯಾ? ಚಿಕ್ಕಿ, ಇದು ಕಣ್ಣೀರಲ್ಲ, ಆನಂದ ಭಾಷೆ. ಸುಮ್ನಿರೆ ನೋಡು, ಇಡೀ ಸಂಸಾರ ಸಾಗಿಸ್ತಾ ಇರೋ ಸಾರಥಿನಿ ನೀನಿಲ್ದೆ ನಾವಿಲ್ಲ. ನಿನಗೇನಾದ್ರೂ ಆದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲಮ್ಮ. ಅಕ್ಕ ಅಕ್ಕ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ಯಲ್ಲ ನೋಡು. ನೀವೆಲ್ಲ ನನ್ ಜೊತೆ ಇರೋವರೆಗೂ ಆ ಸಾವು ಕೂಡ ನನ್ನ ಹತ್ರ ಸುಳಿಯಲ್ಲ. ನೀನ್ ಹಾಗೆಲ್ಲ ಮಾತಾಡ್ತಾ ಒಳ್ಳೆ ಹ್ಯಾಪಿ ಸೀನ್ ಸೆಂಟಿಮೆಂಟ್ ಸೀನ್ ಮಾಡ್ತಿದ್ಯಲ್ಲ. ನಿನಗ್ ಗೊತ್ತಾಗಲ್ಲಮ್ಮ, ಮೊದ್ಲೇ ಅವರೆಲ್ಲ ದರೋಡೆ ಕೊರ್ರು, ಆಮೇಲೆ ನಮ್ ಗಂಗಂಗ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ. ಅಮ್ಮ, ನಮ್ ಚಿಕ್ಕಿ ಪಿಜ್ಜಾ ಬರ್ಗರ್ ತಿಂದ್ ಬೆಳ್ದಿರೋದಲ್ಲ, ಕರ್ನಾಟಕದ ರಾಗಿ ಮುದ್ದೆ ತಿಂದ್ ಬೆಳ್ದಿರೋದು. ಅರ್ಜುನ್, ನೀನು ಮೆಡಿಸಿನ್ ಸಂಬಂಧಪಟ್ಟ ಬುಕ್ಸ್ ತಗೋಬೇಕು ಅಂತಿದ್ಯಲ್ಲ, ತಗೊಂಡು ಹಾಗೆ ಅನ್ನ ಕಂಪ್ಯೂಟರ್ ಕೋರ್ಸಿಗೆ ಸೇರಿಸ್ಬಿಡು. ಗಂಗಾ ಅಜ್ಜಿ, ರಂಗಣ್ಣ ಏನಿದೆಲ್ಲ? ಅಲ್ಲಮ್ಮ, ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ನಮ್ಗೆ ಯಾಕೆ ಬೇಕು ಅನ್ನೋ ಕಾಲ ಇದು. ಅಂಥದ್ರಲ್ಲಿ ನೀನೊಬ್ಬ ಹೆಣ್ಣು ಮಗಳಾಗಿ ಅಷ್ಟೊಂದ್ ಜನ ದಾಂಡಿಗರನ್ನ ಸದೆ ಬಡದು ಬಂದಿದ್ಯಾ ಅಂದ್ರೆ ಅದೇನ್ ಕಮ್ಮಿ ಸಾಧನೆ ಅನ್ಕೊಂಡಿದ್ಯಾ? ನಿನ್ನಂತ ಹೆಣ್ಣು ಮಗಳು ಮನೆಗೆ ಒಬ್ಬಳಿದ್ರೆ ಸಾಕು, ಆ ಮನೆ ನಂದ ಗೋಕುಲವಾಗುತ್ತೆ ಅಮ್ಮ.